ರಾಜ್ಯ ಕಾಂಗ್ರೆಸ್ ನಾಲ್ಕು ಟೀಮ್ಗಳಾಗಿ ಹೋಳಾಗಿದೆಯಾ ಆ ನಾಲ್ಕು ಗುಂಪುಗಳ ಬಗ್ಗೆ ಬಿಜೆಪಿ ಹೇಳಿದ್ದೇನು ಗೊತ್ತಾ ಹೆಚ್ಚು ದಿನ ಉಳಿಯಲ್ವಾ ಸಿದ್ದು ಸರ್ಕಾರ ಹಾಗಿದ್ರೆ ಮುಂದೇನು ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ವಾ ಪದೇ ಪದೇ ಈ ಪ್ರಶ್ನೆ ಯಾಕೆ ಉದ್ಭವ ಆಗ್ತಾ ಇದೆ ಅಂದರೆ ಇತ್ತೀಚಿನ ಕೆಲವೊಂದಿಷ್ಟು ಘಟನೆಗಳು ಇದಕ್ಕೆ ಮತ್ತಷ್ಟು ಪುಷ್ಟಿಯನ್ನು ಕೊಡ್ತಾ ಇದ್ದಾವೆ ಜೊತೆಗೆ ರಾಜ್ಯ ಕಾಂಗ್ರೆಸ್ ವಿರುದ್ಧ ಬಿ ಜೆ ಪಿ ಕೆಲವೊಂದಿಷ್ಟು ಆರೋಪಗಳನ್ನು ಮಾಡ್ತಾ ಕೆಲವೊಂದಿಷ್ಟು ಸಾಕ್ಷ್ಯಾಧಾರಗಳನ್ನು ಕೊಡ್ತಾ ಅಂದರೆ ಆ ಒಂದು ಆರೋಪಕ್ಕೆ ಸೂಕ್ತ ಎನಿಸುವಂತಹ ಒಂದು ಉದಾಹರಣೆಗಳೊಂದಿಗೆ ಬಿ ಜೆ ಪಿ ಕಾಂಗ್ರೆಸ್ಸನ್ನು ಅಟ್ಯಾಕ್ ಮಾಡ್ತಾ ಇದೆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಆ ನಾಲ್ಕು ಗುಂಪುಗಳೇ ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸುತ್ತವ ಅನ್ನೋ ಒಂದು ಚರ್ಚೆ ಡಿ ಕೆ ಶಿವಕುಮಾರ್ ಹೇಳಿದರು ಸಿಂಗಾಪುರದಲ್ಲಿ ಷಡ್ಯಂತ್ರ ಆಗುತ್ತೆ ಷಡ್ ಸಿಂಗಾಪುರದಲ್ಲಿ ಸ್ಕೆಚ್ ನಡೀತಾ ಇದೆ ಸರ್ಕಾರವನ್ನು ಬೀಳ್ಸೋದಕ್ಕೆ ಉರುಳಿಸೋದಕ್ಕೆ ಅಂತ ಇದರ ನಡುವೆ ಬಿ ಜೆ ಪಿ ಸಾಕಷ್ಟು ಉದಾಹರಣೆಗಳ ಸಮೇತ ತಮ್ಮ ವಾದವನ್ನು ಇದೆ ಅದರಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಮೊದಲಿಂದಲೂ ಕೂಡ ಇತ್ತು ಯಾರು ಸಿ ಎಮ್ ಆಗಬೇಕು ಅಂತ ಕೊನೆಗೆ ಅಲ್ಟಿಮೇಟಾಗಿ ಸಿದ್ದರಾಮಯ್ಯ ಸಿ ಎಮ್ ಆದರು ಡಿ ಕೆ ಶಿವಕುಮಾರ್ ಡಿ ಸಿ ಎಮ್ ಆದರು ಸೊ ಈಗಲೂ ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಇದೆ ರಾಜ್ಯ ಕಾಂಗ್ರೆಸ್ ಹಾಗೂ ಪಕ್ಷ ಮತ್ತು ಸರ್ಕಾರ ಎರಡರಲ್ಲೂ ಕೂಡ ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಬಣ ಕಿತ್ತಾಟ ಇದೆ ಎಷ್ಟರ ಮಟ್ಟಿಗೆ ಅಂದರೆ ಜಬೀರ್ ಅಹಮದ್ ಖಾನ್ ಅಥವಾ ಸತೀಶ್ ಜಾರಕಿಹೊಳಿ ಅಂದರೆ ಸಿದ್ದರಾಮಯ್ಯ ಟೀಮಲ್ಲಿರ್ತಕ್ಕಂಥ ನಾಯಕರು ಸಿದ್ದರಾಮಯ್ಯನವರು ಪೂರ್ತಿಯಾಗಿ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳೋಕ್ಕೆ ಇಲ್ಲ ಎಂ ಬಿ ಪಾಟೀಲ್ ಸೇರಿದಂತೆ ಇವರು ಯಾರೂ ಕೂಡ ಸಿದ್ದರಾಮಯ್ಯನ ಪರವಾಗಿ ಬ್ಯಾಟಿಂಗ್ ಮಾಡೋಕ್ಕೆ ಇಲ್ಲ ಯಾಕಂದರೆ ಅವ್ರನ್ನೆಲ್ಲ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಡಿ ಕೆ ಶಿವಕುಮಾರ್ ಬಣ ಮುಗಿಬೀಳಬಹುದು ಅನ್ನೋ ಒಂದು ಭಯ ಕಾಡ್ತಾ ಇದೆ ಸೊ ಸಿದ್ದರಾಮಯ್ಯ ಅವರ ಒಂದು ಟೀಮು ಮತ್ತೊಂದು ಆ್ಯಸ್ ಯೂಶುವಲ್ ಆಗಿ ಇನ್ನೊಂದು ಸಿದ್ದರಾಮಯ್ಯನವರ ಮತ್ತು ಆಪ್ತರ ವಿರೋಧಿ ಬಣ ಯಾವುದಪ್ಪ ಅಂದರೆ ಅದು ಡಿ ಕೆ ಶಿವಕುಮಾರ್ ಆ್ಯಂಡ್ ಟೀಮ್ ಎರಡು ಟೀಮ್ ಆಯಿತು ಈಗ ಒಂದು ಟೀಮ್ ಉಟ್ಕೊಂಡಿದೆ ಅದು ಬಿ ಕೆ ಹರಿಪ್ರಸಾದ್ ಅವರ ಟೀಮ್ ಬಿ ಕೆ ಹರಿಪ್ರಸಾದ್ ಟೀಮ್ಗೆ ಯಾರೆಲ್ಲ ಸೇರ್ತಾರೆ ನೋಡಬೇಕು ಸಿದ್ದರಾಮಯ್ಯನವರಿಗೆ ಸಡ್ಡು ಒಡೆದು ಇಡೀಗ ಸಮುದಾಯದ ನಾಯಕನಾಗಿ ಜೊತೆಗೆ ಹಿಂದುಳಿದ ವರ್ಗಗಳ ಸಮುದಾಯಗಳ ನಾಯಕರಾಗಿ ಹೊರಹೊಮ್ಮೋದಕ್ಕೆ ಬಿ ಕೆ ಹರಿಪ್ರಸಾದ್ ಟ್ರೈ ಮಾಡ್ತಾ ಇದ್ದಾರಾ ಈ ನಿಟ್ಟಿನಲ್ಲಿ ಹೀಗಾಗಿನೇ ಸಿದ್ದರಾಮಯ್ಯ ವಿರುದ್ಧ ಕೆಲವೊಂದಿಷ್ಟು ಸಿಟ್ಟನ್ನು ಆಕ್ರೋಶವನ್ನು ಹಾಕ್ತಾ ಇದ್ದಾರಾ ಬಟ್ ಬಿ ಕೆ ಹರಿಪ್ರಸಾದ್ ಆರೋಪಗಳಿಗೆ ಅಥವಾ ಸಿದ್ದರಾಮಯ್ಯ ವಿರುದ್ಧ ಕೆಂಡಾಮಂಡಲ ಆಗಿರ್ತಕ್ಕಂಥ ವಿಚಾರಕ್ಕೆ ಡಿ ಕೆ ಶಿವಕುಮಾರ್ ಯಾಕೆ ಮೌನವಾಗಿದ್ದಾರೆ ಡಿ ಕೆ ಶಿವಕುಮಾರ್ ಯಾಕೆ ಮಾತನಾಡ್ತಾ ಇಲ್ಲ ಹೀಗಂತ ಕಾಂಗ್ರೆಸ್ ವಿರುದ್ಧ ಬಿ ಜೆ ಪಿ ಪ್ರಶ್ನೆ ಮಾಡ್ತಾ ಇದೆ ಅಲ್ಲಿಗೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಮತ್ತು ಬಿ ಕೆ ಹರಿಪ್ರಸಾದ್ ಮೂರು ಜನರ ಒಂದು ಟೀಮ್ ಆಯಿತು ಇನ್ನೊಂದು ಟೀಮ್ ಯಾವ್ದಪ್ಪ ಇನ್ನೂ ಒಂದು ಟೀಮೋ ಎರಡು ಟೀಮೋ ಯಾವ ಎಷ್ಟು ಟೀಮೋ ಅನ್ನೋ ಥರ ಚರ್ಚೆ ಆಗ್ತಾ ಇದೆ ಪರಮೇಶ್ವರ್ ಯಾವ ಟೀಮ್ಗೆ ಹೋಗ್ತಾರೆ ಪರಮೇಶ್ವರ್ ಸಪ್ರೇಟ್ ಟೀಮಾ ಅಥವಾ ಖರ್ಗೆ ಆ್ಯಂಡ್ ಟೀಮ್ನಲ್ಲಿ ಪರಮೇಶ್ವರ್ ಇರ್ತಾರಾ ಹೀಗೊಂದು ಚರ್ಚೆ ಆಗ್ತಾ ಇದೆ ಖರ್ಗೆ ಕರ್ನಾಟಕದವರಾಗಿದ್ದರೂ ಕೂಡ ಎ ಐ ಸಿ ಸಿ ಅಧ್ಯಕ್ಷರು ಹಾಗಾಗಿ ಅವ್ರದ್ದು ಡೈರೆಕ್ಟಾಗಿ ಖರ್ಗೆಯನ್ನು ಆಗುವಂಥ ಕೆಲವೊಂದಿಷ್ಟು ನಾಯಕರಿದ್ದಾರೆ ಅವ್ರದ್ದೊಂದು ಟೀಮು ಡಿ ಕೆ ಒಂದು ಟೀಮು ಪರಮೇಶ್ವರ್ ಖರ್ಗೆ ಟೀಮ್ಗೆ ಬರ್ತಾರೆ ಅಂದ್ಕೊಳ್ಳಿ ಸಿದ್ದರಾಮಯ್ಯ ಒಂದು ಟೀಮು ಈಗ ಬಿ ಕೆ ಹರಿಪ್ರಸಾದ್ ಒಂದು ಟೀಮು ಈ ನಾಲ್ಕು ಟೀಮ್ಗಳು ಖರ್ಗೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಬಿ ಕೆ ಹರಿಪ್ರಸಾದ್ ಈ ನಾಲ್ಕು ಟೀಮ್ಗಳು ಕಾಂಗ್ರೆಸ್ ಸರ್ಕಾರವನ್ನೇ ಉರುಳಿಸುತ್ತವೆ ಇದಕ್ಕೆ ಸಿಂಗಾಪುರದಲ್ಲೋ ಅಥವಾ ಜೆ ಡಿ ಎಸ್ ಬಿ ಜೆ ಪಿ ಷಡ್ಯಂತ್ರವೂ ಬೇಕಾಗಿಲ್ಲ ಕಾಂಗ್ರೆಸ್ನಲ್ಲೇ ಸಾಕು ಕಾಂಗ್ರೆಸ್ನಲ್ಲಿ ಈ ನಾಲ್ಕು ಟೀಮ್ಗಳೇ ಸಾಕು ಕಾಂಗ್ರೆಸ್ ಸರ್ಕಾರವನ್ನು ಬೀಳ್ಸೋದಕ್ಕೆ ಅಂತ ಬಿ ಜೆ ಪಿ ಸರಣಿ ಟ್ವೀಟನ್ನು ಮಾಡಿದೆ ಈ ಸರ್ಕಾರ ಉರುಳಿಸುವ ಯಾವ ಲಕ್ಷಣವು ಅಂದರೆ ಈ ಸರ್ಕಾರ ಉಳಿಯುವ ಯಾವ ಲಕ್ಷಣವೂ ಕೂಡ ಕಾಣಿಸ್ತಾ ಇಲ್ಲ ಇದಕ್ಕೆ ಹೊರಗಿನವರ ಶ್ರಮದ ಅಗತ್ಯ ಇಲ್ಲವೇ ಇಲ್ಲ ಪರಸ್ಪರ ಗುದ್ದಾಡಿಕೊಳ್ಳುತ್ತಿರುವ ಒಳಗಿನ ನಾಲ್ಕು ಗುಂಪುಗಳೇ ಈ ಸರ್ಕಾರವನ್ನು ಮುಗಿಸಲಿವೆ ನಿಸ್ಸಂದೇಹವಾಗಿ ಅಂತ ಬಿ ಜೆ ಪಿ ಹೇಳಿದೆ ಜೊತೆಗೆ ಇಟ್ಸ್ ಎ ಜಸ್ಟ್ ಎ ಮ್ಯಾಟರ್ ಆಫ್ ಟೈಮ್ ಇಟ್ಸ್ ಜಸ್ಟ್ ಎ ಮ್ಯಾಟರ್ ಆಫ್ ಟೈಮ್ ಅಂತ ಕಾಂಗ್ರೆಸ್ ಸರ್ಕಾರದ ಪ್ರತನದ ಬಗ್ಗೆ ಬಿ ಜೆ ಪಿ ಭವಿಷ್ಯವನ್ನು ನುಡಿತಾ ಇದೆ ಸೊ ಎಲ್ಲಾದಗೂ ಟೈಮ್ ಉತ್ತರ ಕೊಡುತ್ತೆ ಕೆಲವೇ ದಿನ ಕಾಯ್ತಾರೆ ನೋಡ್ತಾರೆ ಈ ಸರ್ಕಾರವನ್ನು ಕಾಂಗ್ರೆಸ್ನವರ ಬೀಳಿಸ್ತಾರೆ ಅಂತ ನೋಡೋಣ ಬಿ ಜೆ ಪಿಯವರ ಅವರ ಈ ಒಂದು ಆರೋಪ ಅಥವಾ ಬಿ ಜೆ ಪಿಯವರ ಅವರ ಈ ಒಂದು ಭವಿಷ್ಯ ಕಾಂಗ್ರೆಸ್ನಲ್ಲಂತೂ ಬಣ ಇರೋದಂತೂ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಬಟ್ ಈ ಒಂದು ಬಡ ರಾಜಕಾರಣದಿಂದ ಕಾಂಗ್ರೆಸ್ ಹೇಗೆ ಹೊರಗಡೆ ಬರುತ್ತೆ ಸಾಧ್ಯ ಆಗುತ್ತಾ ಸರ್ಕಾರವನ್ನು ಅಷ್ಟು ಬೇ ಸುಲಭವಾಗಿ ಉರುಳಿಸೋಕ್ಕಾಗುತ್ತಾ ನೂರ ಮೂವತ್ತೈದು ಪ್ಲಸ್ ಶಾಸಕರಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನು ಕೆಡೋದಕ್ಕೆ ಅಷ್ಟು ಸುಲಭನ ಕಾಂಗ್ರೆಸ್ನವರೇ ಕೆಡುತ್ತಾರ ನಿಮ್ಮ ಪ್ರಕಾರ ಏನು ಅನಿಸ್ತಾ ಇದೆ ನಿಮಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ